ಅಕ್ವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಯಾರೋ ಈ ಉದ್ಯಮಿಗಳು ಅವರು ಇವರು ಬಂದು ಕೋಲಾರಲ್ಲಿ. ಸರ್, ಒಟ್ಟು ಗೋಮಾಳ 77 ಎಕರೆ 29 ಗುಂಟೆ ಇದೆ. ದಾಖಲೆಗಳು ಇರ್ತಲ್ಲ ಸರ್ ಮಾಜಿ ಮೆಂಬರ್ಗಳು. ರಿಯಲ್ ಎಸ್ಟೇಟ್ ದಂಧೆಕೋರರು ಬಂದು ಆ ಸಂಪೂರ್ಣ ಗೋಮಾಳ ಜಾಗನ ಕಬ್ಜಾ ಮಾಡಿದ್ದಾರೆ. ರಾಜಕೀಯ ಪವಾಡಿಯಿಂದ ಯಾವುದೋ ಒಂದು ಸೃಷ್ಟಿ ಮಾಡ್ತಾರೆ, ಪಕ್ಕದಲ್ಲಿ ಸರ್ವೆ ಒಂದು ಕರ್ಕೊಂಬರ್ತಾರೆ, ಆ ಸರ್ವೆ ಸ್ಕೆಚ್ಚಲ್ಲಿ ಅಟ್ಯಾಚ್ ಮಾಡ್ತಾರೆ, ಮತ್ತು ಯಾವುದೋ ಒಂದು ದಾಖಲೆ ಸೃಷ್ಟಿ ಮಾಡಿ ಅದನ್ನ ಚಲಾವಣೆ. ತಹಸೀಲ್ದಾರು ಹಾಗೂ ಅರಣ್ಯ ಅಧಿಕಾರಿಗಳು ಇಬ್ಬರೂ ಸೇರಿ ರಕ್ಷಿಸಬೇಕಾದಂಥ ಜಾಗ ಇದು. ಮೆಂಬರ್ಗಳ ಸರ್ ಇದಕ್ಕೆಲ್ಲ ಕಾರಣ. ಇನ್ನು ಮುಂದೆ ಏನಾದರೂ ಇದೇ ಥರ ನಡೀತಾ ಇತ್ತು ಅಂದರೆ ನಾವು ತಹಸೀಲ್ದಾರ್ ಮುಂದೆ ಧರಣಿ ಕೂರಬೇಕಾಗತ್ತೆ. ಇನ್ನು ಮುಂದೆ ಏನಾದರೂ ಇದೇ ಥರ ನಡೀತಾ ಇತ್ತು ಅಂದರೆ ನಾವು ತಹಸೀಲ್ದಾರ್ ಮುಂದೆ ಧರಣಿ ಕೊಡಬೇಕಾಗುತ್ತೆ. ನಾಗೇಶ ಎನ್ ಅಂತ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು, ಈಗ ಹಾಲಿ ಸದಸ್ಯರು. ನಮ್ಮ ಕೊಂಡ್ರಾಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 3ರಲ್ಲಿ ಗೋಮಾಳ ಸುಮಾರು ಅಂದರೆ 70 ಎಕರೆ 27 ಗುಂಟೆ ಇದೆ. ಅದರಲ್ಲಿ ಸುಮಾರು ಅಂದರೆ ಎಲ್ಲ ಅಕ್ವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಯಾರೋ ಈ ಉದ್ಯಮಿಗಳು ಅವರು ಇವರು ಬಂದು ಕೋಲಾರಲ್ಲಿ ಯಾರೋ ರಿಯಲ್ ಎಸ್ಟೇಟ್ ದಂಧೆಕೋರರು ಬಂದು ಆ ಸಂಪೂರ್ಣ ಗೋಮಾಳ ಜಾಗನ ಕಬ್ಜಾ ಮಾಡಿದ್ದಾರೆ. ಕಬ್ಜಾ ಮಾಡಿರೋದು ಅಲ್ಲದೆ ರಾಜಕಾಲುವೆಯನ್ನು ಧ್ವಂಸ ಮಾಡಿ ರಾಜಕಾಲುವೆ ಮೇಲೆ ಮನೆಗಳು ಕಟ್ತಿದ್ದಾರೆ. ಇಷ್ಟು ಜಮೀನಿಗೂ ಒಂದೇ ಒಂದು ಆಸ್ತಿ ಅಂತ ಇರೋದು ಗೋಕುಂಟೆ. ಆ ಗೋಕುಂಟೆ ಉಳಿದಿದ್ರೆ ಆ ಗೋಕುಂಟೆನ ಒಡೆದು ಅದ್ರ ಮಣ್ಣು ಹೊಡೆದು ಅದ್ರ ಮೇಲೆ ಮನೆ ಕಟ್ಟೋದಕ್ಕೆ ಮನೆ ನಿರ್ಮಿಸೋದಕ್ಕೆ ಹೋಗ್ತಾಯಿದ್ದಾರೆ. ಈ ದಂಧೆಕೋರರು ಎಲ್ಲಿವರೆಗೂ ಬರ್ತಾಯಿದ್ದಾರೆ ಅಂದರೆ ಆ ಕಡೆ ಇದ್ದಂಥ ಅವರು ಒಬ್ಬೊಬ್ಬರು 2 ಎಕರೆ 3 ಎಕರೆ ಎಲ್ಲವೂ ಹಾಕ್ಕೊಂಡಿದ್ದಾರೆ. ಅದರಲ್ಲೂ ಡಿ ಕೆ ರವಿ ಸಾಹೇಬರು ಇದ್ದಾಗ ಇದನ್ನು ಉಳಿಸ್ಬೇಕು ಅಂತೇಳಿ ಕೆಲವೊಂದು ಆಸ್ತಿಯನ್ನು ಅರಣ್ಯಕ್ಕೆ ವರ್ಗಾವಣೆ ಮಾಡಿದರು. ಇಬ್ಬರೂ ತಹಸೀಲ್ದಾರು ಹಾಗೂ ಅರಣ್ಯ ಅಧಿಕಾರಿಗಳು ಇಬ್ಬರೂ ಸೇರಿ ರಕ್ಷಿಸಬೇಕಾದಂಥ ಜಾಗ ಇದು. ಯಾಕೋ ಇಬ್ಬರ ಕಡೆಯಿಂದನೂ ವಿಫಲವಾಗಿದೆ. ಈ ಮನೆಗಳು ಕಟ್ಕೊಂಡೇ ಬರ್ತಾ ಇದ್ದಾರೆ. ಎಲ್ಲೆಲ್ಲಿಂದನೋ ಅನಾಮಿಯ ಜನಗಳೆಲ್ಲ ಬಂದು ಮನೆ ರಾಜಕಾಲುವೆಗಳ ಮೇಲೆ ಗೋಮಾಳದಲ್ಲಿ ಮನೆ ಕಟ್ತಿದ್ದಾರೆ. ಹಸುಗಳಿಗೆ ಗೋಮಾಳ ಜಾಗ ಒಂಚೂರು ಇಲ್ಲ. ಎಲ್ಲವನ್ನು ಕಬ್ಜಾ ಮಾಡಿರೋದ್ರಿಂದ ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಂಡು ಈ ಗೋಕುಂಟೆನ ರಕ್ಷಿಸ್ಕೊಡ್ಬೇಕು ಅಂತೇಳಿ ಅರಣ್ಯ ಇಲಾಖೆಗೂ ಹಾಗೂ ನಮ್ಮ ತಹಸೀಲ್ದಾರ್ಗೂ ಮನವಿ ಮಾಡ್ತಾ ಇದ್ದೀನಿ. ಆಗಲೇ ಇಲ್ಲಿ ಲಾರಿನಲ್ಲಿ ಹೊಡಿತಿದ್ದಂಥ ಮಣ್ಣು ದಂಧೆಕೋರರು ನಮ್ಮ ಕಣ್ಣು ತಪ್ಪಿಸಿ ಓಡೋಗಿದ್ದಾರೆ. ಇಂತಹ ಭೂಗಳರನ್ನು ಕೂಡಲೇ ಬಂಧಿಸಬೇಕು. ಈಗಾಗಲೇ ಸುಮಾರು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ, ಯಾವುದು ಸ್ಪಂದಿಸ್ತಾ ಇಲ್ಲ. ಇನ್ನು ಮುಂದೆ ಏನಾದರೂ ಇದೇ ಥರ ನಡೀತಾ ಇತ್ತು ಅಂದರೆ ನಾವು ತಹಸೀಲ್ದಾರ್ ಮುಂದೆ ಧರಣಿ ಕೂರಬೇಕಾಗತ್ತೆ ಅಂತ ಹೇಳಿ ನನ್ನ ಮಾತನ್ನ